ನಾನು ಒಂದು ಎರಡು ಸಾರಿ ಭೇಟಿ ಮಾಡಿದ್ದೆ ಸ್ವಾಮೀಜಿಯವ್ರನ್ನಲ್ಲಿ ಹೋದಾಗ, ಫ್ರೀಡಮ್ ಪಾರ್ಕ್ ಹೋದಾಗ ಭೇಟಿ ಮಾಡಿದ್ದೆ. ಅವರು ಡಿಮ್ಯಾಂಡು ಹೇಳ್ತಕ್ಕಂಥದ್ದು ಈಗ ಮತ್ತೆ ಚರ್ಚೆನೆ ಶುರು ಮಾಡ್ದಂಗಿದೆ ನೀವು, ಅದಲ್ಲ ವಿಷಯ. ಈಗ ಒಂದು ನಿಮಿಷ ಕೇಳಿ ಸ್ವಾಮಿ, ವಿಷಯ ಶುರುವಾಗಿದ್ದೆ ಇದಕ್ಕೆ ನಾನು. ನಿಮ್ಮ ವಿಷಯ ಏನು ಅಂದ್ರೆ, ಒಂದ್ ನಿಮಿಷ ಹೇಳಕ್ಕೆ ಬಿಡದೆ ಹೋದ್ರೆ ಅಲ್ರಿ, ಹೇಳಲಿಕ್ಕೆ ಬಿಡೋದಿಲ್ಲ ಅಲ್ಲ. ಈಗೇನಾಯ್ತು, ಪ್ರಶ್ನೋತ್ತರ ಎಲ್ಲ ಉಳಿದಿದ್ದೆಲ್ಲ ಮುಗಿದು ಅದ್ರೊಳಗೆ ಒಂದಷ್ಟು ಏನೇನು ಆಗಬಾರ್ದಿತ್ತು ಅದೆಲ್ಲ ನಡೀತು ಪ್ರಶ್ನೋತ್ತರ ಉಳಿದಿದ್ದ ಸಂದರ್ಭದಲ್ಲಿ. ನಾನು ಜೆ ಡಿ ಎಸ್ದವರು ಇದೇ ನಮ್ಮನಿ ಎಲ್ಲರೂ ಎದ್ದು ನಿಂತ್ಕೊಂಡು ಭಾಷೆ ವಿಷಯದಲ್ಲಿ, ಆಮೇಲೆ ಕುಮಾರಸ್ವಾಮಿ ಅವರು ಅದನ್ನು ಸ್ಪಷ್ಟಪಡಿಸಿದರು, ಸರ್ಕಾರವೂ ಹೇಳ್ತು. ಈಗ ನನಗೇನು ಅಂದರೆ, ನಿಮ್ಮ ಯಾವ ಶಾಸಕರುಗಳು ಅಥವಾ ಈ ಸದನದ ಯಾವ ಶಾಸಕರುಗಳು ಅವ ಗಣೇಶ್ ಯಾವ ವಿಷಯ ಎತ್ತಬೇಕು ಅಂತ ಧರಣಿಗೆ ಬಂದರು, ಆಮೇಲೆ ಉಳಿದ ಶಾಸಕರು ಎಲ್ಲ ಆ ವಿಷಯವನ್ನು ಪ್ರಸ್ತಾಪಿಸೋದಕ್ಕೆ ನನ್ನ ಜೊತೆಗೆ ಬಂದು ಚರ್ಚಿಸಿಲ್ಲ, ನನ್ನ ಹತ್ರ ಯಾವ ನೋಟಿಸ್ ಕೊಡಲಿಲ್ಲ. ಇದ್ದಕ್ಕಿದ್ದಾಗೆ ಎಲ್ಲರೂ ಬಂದು ಧರಣಿಗೆ ಬಂದುಬಿಟ್ರೆ ನಾನು ಸದನ ನಡೆಸೋದು ಹೇಗೆ? ಇರೋ ವಿಷಯ ಇಷ್ಟು. ಈಗ ಅದಕ್ಕೆ ನನ್ನ ಹತ್ರ ಬಂದು ಚರ್ಚೆ ಮಾಡಿಕೊಂಡು ನಾನು ಯಾವುದಾದ್ರು ಒಂದು ಕಾಲಮಿತಿ ಒಳಗೆ ನಾವು ಚರ್ಚೆ ಮಾಡೋದಕ್ಕೆ ಸರ್ಕಾರವೂ ಸರಿ ಇದೆ, ನಾನು ತಯಾರಿದ್ದೇನೆ. ಆಯ್ತು, ಅವ್ರು ನನ್ನ ಹತ್ರ ಬಂದು ಚರ್ಚೆ ಮಾಡ್ಬೇಕಲ್ಲ. ಸೋಮೋಟ ಎದ್ದಿಗೆ ಧರಣಿಗೆ ಬಂದ್ಬಿಟ್ರೆ ಎಲ್ಲ ಶಾಸಕರು, ನಾ ಸದನ ನಡೆಸೋದು ಹೇಗೆ? ನಾನು ಅವರಿಗೆ ಅವರಿಗೆ ಮತ್ತ ಅಧಿವೇಶನದಲ್ಲಿ ಗಣೇಶ ಈ ಕಳೆದ ಅಧಿವೇಶನದಲ್ಲಿ ಏನೇನಾಗಿದೆ ಅನ್ನೋದು ನನಗೂ ಗೊತ್ತಿದೆ, ಮತ್ತು ಅದಕ್ಕೂ ಹಿಂದಿನ ಅಧಿವೇಶನದಲ್ಲಿ ಎಲ್ಲ ನನಗೂ ಗೊತ್ತಿದೆ. ಈಗ ಹಂಗಾಯ್ತು ಹಿಂಗಾಯ್ತು ಅಂತ ಕುತ್ಕೊಳ್ರಿ, ಸುಮ್ಮನೆ ಹಿಂಗೆ ಏನೇನಾದ್ರು ಮಾತಾಡ್ತಿರೋದು, ಯಾವ ನಿಯಮ ಇಲ್ಲ, ಯಾವ ನಿಲುವಳಿ ಇಲ್ಲ. ಕಳಿಸಿದ್ದೀರಾ? ಯಾವಾಗ ಕೇಳಿದ್ರಪ್ಪ? ನಿನ್ನೆ ಮೊನ್ನೆ ಎರಡು ದಿನ ಆಗಿದೆ. ಯಾವಾಗ ಬಂದು ಕೇಳಿದ್ದು? ಮತ್ತೆ ಕೇಳಿದ್ದೀನಿ ಅಂತ ಬೇರೆ ಸುಳ್ಳು ಹೇಳ್ತೀರಿ ಇಲ್ಲಿ ಸದನದಲ್ಲಿ? ಗಣೇಶ ಏನ್ ಹಿಂಗೆ ಮಾತಾಡ್ತಾ ಇರೋದು? ಕೂತ್ಕೊಳ್ಳೆ, ಲಾಸ್ಟ್ ಟೈಮ್ ನನ್ನ ಹತ್ರ ಬಹಳ ಜನ ಬಹಳ ಕೇಳಿದವ್ರು ಇದ್ದಾರೆ. ಈಗ ಮೊನ್ನೆ ಅಧ್ಯಕ್ಷ, ಈಗ ಅವ್ರು ಬಂದು ಮಾತಾಡ್ಬೇಕಲ್ಲ. ತಾಳ್ಮೆ ಕಳ್ಕೊಬೇಡಿ, ನನ್ ತಾಳ್ಮೆ ಅಲ್ಲ ಸರ್. ಈ ಸದನದ ಸದಸ್ಯ ನಾಲ್ಕೂವರೆ ವರ್ಷ ಆಯ್ತು, ನಿಯಮಾವಳಿಗಳ ಬಗ್ಗೆ ಹೊಸ್ತ ಕಲ್ಸ್ಬೇಕ ನಾನು? ಒಂದು ಸಭಾ ಸೌಜನ್ಯ ಇರ್ಬೇಕಲ್ಲ. ಅನೇಕ ಸಾರಿ ನಡೀತವೆ, ನಿಯಮಾವಳಿಗಳ ಪ್ರಕಾರನೇ ಆಗಬೇಕು ಅಂತಕ್ಕಂಥದ್ದು ನಿಮ್ಮ ಇಚ್ಛೆ, ನಮ್ಮದು ಇಚ್ಛೆ ಇದೆ, ಸದನ ಕೂಡ ನಡೀಬೇಕು. ಆದರೆ ಇದು ಬರ್ನಿಂಗ್ ಇಶ್ಯೂ, ಈ ಬರ್ನಿಂಗ್ ಇಶ್ಯೂ ಆಗಿರೋದ್ರಿಂದ ಅನೇಕ ಸಾರಿ ಇದು ಸರ್ಕಾರದ ಗಮನ ಸೆಳೀಲಿಕ್ಕೆ ಅವರು ಪ್ರಯತ್ನಗಳನ್ನು ಮಾಡಿದ್ದಾರೆ, ಆದರೂ ಕೂಡ ಸರ್ಕಾರ ತೀರ್ಮಾನ ಮಾಡಿಲ್ಲ. ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಆಗಿತ್ತು, ಆಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸಮಿತಿ ಆಗಿತ್ತು, ಆ ಸಮಿತಿ ವರದಿ ಕೊಟ್ಟಿದ್ದಾರೆ, ಅದನ್ನು ಜಾರಿ ಮಾಡಿ ಅಂತ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಇವರು ಅದು ಮಾಡಬೇಕಾದ್ರೆ ಕಾನೂನಿನ ಸಂವಿಧಾನದ ಸಮಸ್ಯೆಗಳೆಲ್ಲ ಇದ್ದಾವೆ ಅಂತ ಸರ್ಕಾರ ಹೇಳ್ತಾ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಚರ್ಚೆಗೆ ಅವಕಾಶ. ಈಗ ಅವರು ಕಾಲಿಂಗ್ ಅಟೆನ್ಷನ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳೇ, ಅದೇ ಎಕ್ಸೆಪ್ಟ್ ಆಗಿಲ್ಲ ಕೊಟ್ಟಿದ್ದಾರೆ ನಿಮಗೆ, ಎಕ್ಸೆಪ್ಟ್ ಆಗಿದೆ ಅನ್ನೋದು. ಕಾಲಿಂಗ್ ಅಟೆನ್ಷನ್ ಕೊಟ್ಟಿದ್ದಾರೆ, ಕಾಲಿಂಗ್ ಅಟೆನ್ಷನ್ ನನ್ನ ಸೆಕ್ರೆಟರಿಗಳಿಗೆ ಕೊಟ್ಟಿದ್ದಾರೆ ಅವರ ಕಚೇರಿಗೆ. ಮಹಾಸಭಾನಾಯಕರೇ, ವಿಧಾನ ಇಲ್ಲ ಈಗ ಅವರಿಗೆ, ನಿಮ್ಮ ಗಮನಕ್ಕೆ ಜನ ಅಲ್ಲ ಅವರಿಗೆ, ಅವ್ರ ಊರುಗಳಿಗೆ ಹೋದಾಗ ಸಭಾಧ್ಯಕ್ಷ ಅವ್ರ ಸಮಾಜದವರು ಅವರಿಗೆ ಅಟ್ಯಾಕ್ ಮಾಡ್ತಾರೆ. ಅಲ್ಲ ಅದಿರ್ಲಿ, ಏನು ಕೇಳಿಲ್ಲ ಅಂತ ಹೇಳ್ತಾರೆ ಸ್ವಾಮೀಜಿಗಳು ಹೇಳ್ತಾರೆ. ಅಲ್ಲ ಒಂದೇ ನಿಮಿಷ, ಈ ಎರಡೂ ಕಡೆನೂ ಒತ್ತಾಯ ಇದೆ, ಒಂದು ಕಡೆ ಇಲ್ಲ, ಅದಿರಲಿ, ಅದು ಆಮೇಲೆ ಚರ್ಚೆ ಮಾಡೋಣ. ನಾನು ಅದಕ್ಕೆ ಏನು ಹೇಳಿದ್ದೀನಿ, ಚರ್ಚೆ ಕೊಡಿ ಅಂತ ಹೇಳಿದ್ದೀನಿ. ನಾನೇನು ಇಲ್ಲಿ ನಾನೆಲ್ಲಿ ನಿರಾಕರಣೆ ಮಾಡಿ, ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ. ಕೊಡಿ, ಚರ್ಚೆ ಕೊಡಿ, ಹಾಫ್ ಆನ್ ಅವರ್ ಚರ್ಚೆ ಕೊಡಿ, ಹಾಫ್ ಆನ್ ಅವರ್ ಚರ್ಚೆಗೆ ಅಂತ ಇದನ್ನ ನೀಡಿ. ನಾನೇ ಹೇಳಿದ್ದೀನಿ ಕೊಡಿ, ಚರ್ಚೆ ಮಾಡೋಣ. ಕೇಳೋದು ಕೊಡೋದು ಸ್ಪೀಕರು ಸದಸ್ಯರಿಗೆ ಬಿಟ್ಟಿದ್ದು, ಏನು ಯಾಕೆ ಅಂತ ಗೊತ್ತಿಲ್ಲ, ಸೀದಾ ಬಂದು ಎಲ್ಲಿಗೆ ಬಂದ್ರೆ ನಾವೇನ್ ಮಾಡ್ಬೇಕಿಲ್ಲಿ? ಆಯ್ತು ಬಿಡಿ, ಆಯ್ತಪ್ಪ, ನೀನು ಕಾನೂನು ಮಂತ್ರಿ, ಸಂಸದೀಯ ವ್ಯವಹಾರಗಳ ಮಂತ್ರಿ, ಸಬ್ಜೆಕ್ಟ್ ಅವರಿಗೆ ಗೊತ್ತಾ ಇದ್ದೀನಿ. ಯಾಕ್ರೆ ಸ್ಪೀಕರ್ಗಿಂತ ಜಾಸ್ತಿ ತಾಳ್ಮೆ ಇರಬೇಕು, ನೀನು ಯಾಕೆ ತಾಳ್ಮೆ ಕಳ್ಕೊಂಡು ಕೇಳ್ತಿದೀವಿ? ಸೌಜನ್ಯ ತಾಳ್ಮೆ ಕಳ್ಕೊಂಡ್ರೆ ಹೆಂಗೆ? ಸ್ಪೀಕರ್ ಒಂದು ಕಾರಣ ಕೊಡಲ್ಲ, ಸ್ಪೀಕರ್ ಇಲ್ಲ. ಯಾವ್ದು ಟೇಕ್ ಆಲ್ ದಿ ಮೆಂಬರ್ಸ್ ಟುಗೆದರ್. ಆಯ್ತು ಆಯ್ತು, ಈಗ ಸಿದ್ದರಾಮಯ್ಯ ಅವರು, ನಾವೆಲ್ಲ ತಾಳ್ಮೆ ನಾವೆಲ್ಲರೂ ವಹಿಸ್ಕೊಳ್ಳೋಣ. ನಿಮ್ಮ ಈ ಹೊಸ ಸದಸ್ಯರು ನೀವು ಚುನಾವಣೆಗೆ ತಯಾರಾಗಿ ಅಂತ ಈಗಲೇ ಹೇಳ್ಬಿಟ್ಟಂಗಿದೆ ನೋಡಿದ್ರೆ. ಚುನಾವಣೆ ತಯಾರಿ ಅಲ್ಲ, ಅದನ್ನ ಸದನದಲ್ಲಿ ಎಲ್ಲ ನಿಯಮಾವಳಿಗಳನ್ನು ಮೀರ್ ತಯಾರು ಮಾಡಿದ್ರೆ ಅದೆಲ್ಲ ಸರಿ. ಚುನಾವಣೆ ತಯಾರಿ ನೀವು ಸದನದಲ್ಲಿ ನಿಯಮಾವಳಿಗಳನ್ನು ಮೀರ್ ಮಾಡಿದ್ರೆ ಅದರಿಂದ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಹೇಳಿದಿರಿ. ಚರ್ಚೆ ಕೊಡಿ, ಚರ್ಚೆ ಮಾಡೋಣ. ನಾನು ಮುಂಚೆನೆ ಚರ್ಚೆ ಮಾಡೋಣ ಅಂತ ಒಪ್ಕೊಂಡಿದ್ದೇನೆ, ಚರ್ಚೆ ಮಾಡೋಣ, ಖಂಡಿತವಾಗಿ ಮಾಡೋಣ. ಮತ್ತೆ ನಾನು ಆಗ್ಲೇ ಹೇಳಿದ್ದೇನೆ,
ಇದು ಭಾಳ ಸೆನ್ಸಿಟಿವ್ ವಿಚಾರ ಇರುವಂಥದ್ದರಿಂದ ಎಲ್ಲರೂ ಒಟ್ಟಿಗೆ ತೀರ್ಮಾನ ಮಾಡಬೇಕು. ನಾನು ಕೂಡ ಎರಡು ಸತಿ ಸ್ವಾಮೀಜಿಯವ್ರನ್ನ ಭೇಟಿಯಾಗಿದ್ದೇನೆ, ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇನೆ. ಆ ಸಮಿತಿ ವರದಿಯನ್ನು ಮಾಡಿದ್ದೇವೆ, ಅಡಿ ಸಮಿತಿ ಕೂಡ ವರದಿ ಬಂದಿದೆ. ಅವೆಲ್ಲವೂ ಕೂಡ ನಾನು ಎಲ್ಲಿ ಶೇರ್ ಮಾಡಬೇಕು ಮಾಡ್ತೇನೆ, ಮತ್ತು ಚರ್ಚೆ ಮಾಡಿದಾಗ ಸಂಪೂರ್ಣ ಉತ್ತರವನ್ನು ನಾವು ಓಕೆ. ಇದನ್ನು ಯಾರು ಚರ್ಚೆ ಮಾಡಬೇಕು ಅಂತಿದ್ದೀರೋ ನನ್ನ ಜೊತೆಗೆ ಯಾವ ರೂಪದಲ್ಲಿ ಚರ್ಚೆ ಮಾಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿರಿ, ಆಮೇಲೆ ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ತೇನೆ. ನಿಯಮ 69 ಮೇರೆಗೆ ಸಾರ್ವಜನಿಕ ಮಹತ್ವದ ಚರ್ಚೆ ಅತಿವೃಷ್ಟಿಯ ವಿಷಯದಲ್ಲಿ ಈಗ ಕುಮಾರಸ್ವಾಮಿಯವರು ಈಗ ತಮ್ಮ ಮಾತನ್ನು ಪ್ರಾರಂಭಿಸಬೇಕು. ಸನ್ಮಾನ್ಯ ಅಧ್ಯಕ್ಷರೇ,